ಕಿಚ್ಚ ಬಾರೋ. ನೈಲಿರ್ತೀರಣ್ಣ. ಯಾಕೆ ಗಲಾಟೆ ಮಾಡಿದ ಮನೆ ಅಂತಾನ? ಎಲ್ಲ ಮಸಂತಂಗೋಸ್ಕರ ತಾನೆ. ಬಾಬಾ ಬಾಬಾ. ಹಲೋ, ಹಾ ಹೇಳಿ. ಸ್ಮಾಲ್ ಕಾಫಿ ಅದು ಸಾಕು. ನೀವೇನು ಯೋಚನೆ ಮಾಡಬೇಡಿ, ನಾನು ಇದೀನಲ್ಲ, ನಾನು ನೋಡ್ಕೋತೀನಿ ಬಿಡಿ. ಹಾ ನಮಸ್ಕಾರ ಐಶ್ವರ್ಯ. ನಮಸ್ಕಾರ ಅಮ್ಮ. ಏನ್ ವಿಷಯ? ನನ್ನ ಮಗ ವಸಂತ ನಿಮ್ ಹುಡುಗಿನ ಪ್ರೀತಿಸಿದಾನೆ. ಅದಕ್ಕೆ ಅದಕ್ಕೆ ನಾಲ್ಕು ಜನ ರೌಡಿಗಳನ್ನ ಕರ್ಕೊಂಡು ಹೆಣ್ ಕೆಳಗ್ ಬಂದಿದ್ದೀರಾ? ಏನು ಮಾಡೋದು, ನನಗಿರೋದೇ ಇವರು. ಏನು ಮಾಡಬೇಡಿ, ಸುಮ್ನೆ ಹೊರಡಿ. ನಮ್ಮ ಹುಡುಗಿಗೆ ನಿಶ್ಚಿತಾರ್ಥ ಆಗಿದೆ. ಅಷ್ಟೇ ತಾನೆ, ಮದುವೆ ಏನಾಗಿಲ್ವಲ್ಲ ಸ್ವಾಮಿ. ಅಂಕಲ್, ಇಂಥ ಥರ್ಡ್ ಕ್ಲಾಸ್ ಜನರ ಜೊತೆ ಏನ್ ಮಾತಾಡೋದು? ಐಶು, ನೀನ್ ಸ್ವಲ್ಪ ಸುಮ್ನೆನಮ್ಮ. ನೋಡಿ, ಸುಮ್ನೆ ಮಾತಾಡಿ ಟೈಮ್ ವೇಸ್ಟ್ ಮಾಡಬೇಡಿ, ದಯವಿಟ್ಟು ಹೊರಡಿ. ನನ್ನ ಮಗ ಕೇಳಿದ್ದನ್ನ ನಾನು ಯಾವತ್ತೂ ಇಲ್ಲ ಅಂದಿಲ್ಲ. ಹಾಗಂತ ರೌಡಿಗಳ ಮನೆಗೆ ನಾನ್ ಸೊಸೆ ಆಗಕ್ ತಯಾರಿಲ್ಲ. ಹೌದಮ್ಮ, ನಾನ್ ರೌಡಿನೆ. ಈ ಕಿಚ್ಚ ಅವನು ರೌಡಿನೆ, ಇಲ್ಲಿರೋರೆಲ್ಲ ರೌಡಿಗಳೇ. ಆದ್ರೆ ನನ್ ಮಗ ವಸಂತ ಅವನು ಹಾಗಲ್ಲ. ಅವನ ಮೇಲೆ ರೌಡಿಸಂ ನೆರಳು ಕೂಡ ಬೀಳದಾಕ್ ಸಾಕಿದೀನಿ. ಅವನ ಅದೇನೋ ಟೈಪ್ ರೈಟ್ರು ಕಂಪ್ಯೂಟ್ರು ಅಂತ ಜೋರ್ ಜೋರಾಗಿ ಓದ್ಕೊಂಡಿದ್ದಾನೆ. ನೀವಿಬ್ರು ಮದುವೆ ಆದ್ಮೇಲೆ ಫಾರಿನ್ಗೋ ಅಮೆರಿಕಾಗೋ ಹೋಗಿ ಸೆಟ್ಲ್ ಆಗ್ಬಿಡಿ, ಅದಕ್ಕೆಲ್ಲ ನಾನು ವ್ಯವಸ್ಥೆ ಮಾಡ್ತೀನಿ. ನೀವೇನೇ ಹೇಳಿದ್ರು ಅದು ಯಾವುದು ನಡೆಯಲ್ಲ. ನಡೆಯೋದು ಬಿಡೋದು ಆಮೇಲಿಂದು, ಮೊದಲು ನಿಮ್ಗೊಪ್ಕೇನಾ ಅದನ್ನ ಹೇಳಿ. ನಿಶ್ಚಿತಾರ್ಥ ಆಯ್ತು ಅಂತ ಹೇಳದ್ನಲ್ಲ ಶಂಕರಪ್ಪನವ್ರೆ. ದಿನ ಬೆಳಗಾದ್ರೆ ಅಣ್ಣ ಸಹಾಯ ಮಾಡು ಅಂತ ನೂರಾರು ಜನ ಮನೆ ಮುಂದೆ ಕಾದಿರ್ತಾರೆ. ಅಂಥ ಅಣ್ಣ ಇವತ್ತು ಮಗನಿಗೋಸ್ಕರ ನಿಮ್ ಮನೆಗೆ ಬಂದಿದ್ದಾರೆ, ಇಲ್ಲ ಅನ್ಬೇಡಿ. ನೋಡ್ರಿ, ಈ ಮದುವೆ ನಡೆದೇ ನಡೆಯುತ್ತೆ. ನೀವು ಒಪ್ಪಿದ್ರೆ ಇಬ್ರು ಸೇರಿ ಮುಹೂರ್ತ ಇಡೋಣ, ಇಲ್ಲ ಅಂದ್ರೆ ನಾನ್ ಮುಹೂರ್ತ ಇಡ್ತೀನಿ, ನೀವು ಹುಡುಗಿನ ಕರ್ಕೊಂಡು ಬನ್ನಿ. ಅಮ್ಮ, ನಿನ್ ಧೈರ್ಯ ನಂಗೆ ಬಹಳ ಇಷ್ಟ ಆಯ್ತಮ್ಮ, ಬರ್ತೀನಿ. ಇನ್ನೊಂದು ಬಾಟ್ಲಲ್ಲಿ ಕಿಚ್ಚ. ಸಾಕು ಕಿಚ್ಚ, ಬಾ ಮನೆ ಹೋಗೋಣ. ಮನೆನ ಇದೆ ತನ್ನ ಮನೆ ಅಣ್ಣ. ಏನ ಬಾರ್ ಕ್ಲೋಸ್ ಮಾಡ್ತಿದ್ದೇವ ಅಣ್ಣ, ಎಲ್ರೂ ಹೊರಟಾಯ್ತು. ಕೂತವನಲ್ಲ ಇನ್ನೊಬ್ಬ, ಅವನು ಕಳಿಸ್ತೀನ ಅಣ್ಣ. ಯಜಮಾನ್ರು ಬಂದ್ರೆ ಬೈತಾರಣ. ಕೂತ್ಕೊಳ್ಳ. ಕಿಚನ್ ಫೀಲಿಂಗ್ಕಿಂತ ನಿಮ್ಮ ಯಜಮಾನ್ರು ಬರೋದು ದೊಡ್ಡದ. ಕೂತ್ಕೊಳ್ಳ ಸಾಕು, ನೀ ಹೋಗ, ನಾ ಕರ್ಕೊಂಡು ಹೋಗ್ತೀನಿ. ಹೋಗ ಕಿಚ್ಚ. ಕಿಚ್ಚ ಏನು ಬಾ ಕಿಚ್ಚ, ಮನೆಗೆ ಹೋಗೋಣ. ಏನ್ ಮನೇನ ಮನ್ಸೆ ಒಂಥರ ಸರಿ ಇಲ್ಲ ಕಿಚ್ಚ. ಏನಪ್ಪ ಅಣ್ಣ ಕರಿತಾವ್ರೆ. ಲೋ ನೋಡ್ರ ಅವನೊಂದ್ಸಲ, ಈ ಸ್ಥಿತಿಲಿ ಬರಕ್ ಆಗ್ತೀನ? ಬೆಳಗ್ಗೆ ಬರ್ತಾನೆ ಹೋಗಿ, ಇನ್ನೂ ಅರ್ಜೆಂಟ್ ಕೆಲಸ ಆಯ್ತಂತೆ. ಬಿಟ್ಟ ಕಣ್ಣ ಕರಿತವ್ರೆ, ಕೆಲಸ ಇರ್ಬೇಕು. ಕಿಚ್ಚ ಬೇಡ ಕಿಚ್ಚ. ಬಿಡೋತ ಹೇಳ್ದೆ ತಾನೆ ಕಿಚ್ಚ. ಅಣ್ಣ ಅಣ್ಣಂಗ್ ನಾನು ಹೇಳ್ಕೋತೀನಿ. ಅಲ್ಲ ಕಿಚ್ಚ, ಮತ್ತೆ ಗಡಿ ಹೋಗ್ರ ಬಂದ್ವಾ.
ನನಗೆ ಚೆನ್ನಾಗಿ ನೆನಪಿದೆ ಅಂಕಲ್. ಖಂಡಿತ ಅವನೇ. ನಾವು ಅವತ್ತು ಐಶನ ನೋಡೋದಕ್ಕೆ ಬಂದ್ವಲ್ಲ, ಆಗ ಅಲ್ಲಿಗೆ ಬಂದು ಗಲಾಟೆ ಮಾಡಿದ್ನಲ್ಲ, ಆ ಹುಡುಗನೇ. ಅವಂದೇ ಒಂದು ಗ್ಯಾಂಗ್ ಇದೆ. ಇನ್ನೂ ನಮ್ಗೆ ಏನೇನು ಕಾದಿದ್ಯೋ. ಅಮ್ಮ ನೀನೇನು ಯೋಚನೆ ಮಾಡಬೇಡ, ನಮ್ಮ ತಾಯಿಗೆ ಭಯ ಜಾಸ್ತಿ. ಅಂಕಲ್ ಅವನಿಗೂ ನಿಮಗೂ ಏನು ದ್ವೇಷ? ತಾಯಿಗೂ ಬೆಕ್ಕಗೂ ಏನು ದ್ವೇಷ ಅಂತ ಯಾರು ಗೊತ್ತು? ಅಷ್ಟೇ ನಮಗೂ ಗೊತ್ತಿರೋದು. ತಗೊಳ್ಳಿ. ಥ್ಯಾಂಕ್ಸ್. ಕಿಚ್ಚ ಬರೋದು ಲೇಟ್ ಆಗುತ್ತಾ? ಇನ್ನೇನ್ ಬಂದ್ಬಿಡ್ತಾನೆ. ನೀರ್ ಕೊಡು. ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ನಿನ್ ತಂಗಿ ಹತ್ರ ಮಾತಾಡ್ತಿದ್ದೆ. ಇಂಟೆಲಿಜೆಂಟ್ ಗರ್ಲ್, ಚೆನ್ನಾಗಿ ಓದ್ಸೋಣ. ವಿಷಯಕ್ಕೆ ಬನ್ನಿ. ಆಯುಷಿಗೆ ಮದುವೆ ಮಾಡಬೇಕು. ಅವಳ ಅಪ್ಪನ ಆಸೆ ಈಡೇರಿಸ್ಬೇಕು ಅಂತ ಆಸೆ ಪಟ್ಟೆ. ಯಾವುದು ನಡೀತಾ ಇಲ್ಲ. ಪಾಪ ಅವಳಿಗೆ ಅದೃಷ್ಟ ಇಲ್ಲ. ಅವಳು ಆಸೆ ಪಟ್ಟಿದ್ದು ಯಾವುದು ನಡೀತಾ ಇಲ್ಲ. ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೆ, ಯಾವ ಪ್ರಯೋಜನವೂ ಆಗಲಿಲ್ಲ. ಟೈಮ್ ವೇಸ್ಟ್ ಅಷ್ಟೆ. ನೋಡಿ ಕಿಚ್ಚ, ನನಗೆ ಈ ಹೊಡೆದಾಟ ಬಡದಾಟ ಎಲ್ಲ ಅಭ್ಯಾಸ ಇಲ್ಲ. ಅದಕ್ಕೆಲ್ಲ ಹೆದರ್ತೀನಿ. ಅದಕ್ಕೆ ನಿನ್ನ ಹತ್ರ ಬಂದಿದ್ದೀನಿ. ನೀನೇ ನನಗೆ ಸಹಾಯ ಮಾಡಬೇಕು. ತಗೋ ಇದನ್ನ. ಇನ್ನು ಮುಂದೆ ಐಶು ದಾರಿಗೆ ನಿನ್ನ ಅಡ್ಡ ಬರಬಾರ್ದು. ನಿನ್ನಿಂದ ಅವಳು ಯಾವ ತೊಂದರೆನ ಆಗಬಾರ್ದು. ಇದರಲ್ಲಿ 100,000 ಇದೆ, ಸಾಲದೆ ಹೋದ್ರೆ ಇನ್ನೂ ಸ್ವಲ್ಪ ತಂದು ಕೊಡ್ತೀನಿ. ಹೊರಡಿ ಸರ್. ಮೊದ್ಲು ಈ ದುಡ್ಡನ್ನು ತಗೊಳಪ್ಪ. ಅಯ್ಯೋ ಮೊದಲು ಹೊರಡಿ ಸರ್, ನೀವು ಹೊರಡಿ. ಅಲ್ಲ ನಿನ್ಗೆ ಎಷ್ಟು ಬೇಕು ಅಂತ ಹೇಳಿದ್ರೆ. ಹೊರಡಿ ಸರ್, ಹೊರಡಿ. ನಾನಿದ್ದೀನಲ್ಲ, ನಾನು ನೋಡ್ಕೋತೀನಿ, ನಾನಿದ್ದೀನಿ. ಕಿಚ್ಚ, ಅದೇನು ಅನ್ಕೊಂಡಲ್ಲ, ಆ ಒಡವೆ ಅಂಗಡಿಗೆ ಹೋಗ್ಬಿಟ್ಟು ಅಡ್ವಾನ್ಸ್ ಕೊಟ್ಬಿಟ್ಟು ಬಂದ್ಬಿಡು. ನಾವು ನಿನ್ ಜೊತೆ ಬರ್ತೀವಿ ಕಿಚ್ಚ. ಬೇಡ, ನನ್ ಜೊತೆ ಬಂದ್ರೆ ನಿಮ್ಮೆಲ್ಲರಿಗೂ ತೊಂದ್ರೆ. ಪರವಾಗಿಲ್ಲ, ಹೇಳಿದಷ್ಟು ಸಾಯಿಸ್ಬಿಡ್ತೀನಿ. ಸಾಯಿಸು, ಸಾಯಿಸು. ನೋಡು ಕಿಚ್ಚ, ಫ್ರೆಂಡ್ಶಿಪ್ ಅಂದ್ರೆ ಏನು ಅಂತ ನಮಗ್ ಗೊತ್ತಿಲ್ಲ. ಆದ್ರೆ ನಮ್ ಕಷ್ಟ ಸುಖದಲ್ಲಿ ನೀನಿದ್ದೆ. ಈಗ ಮಾತ್ರ ನಿನ್ನ ಹೇಗ್ ಬಿಟ್ಬಿಡೋದು? ನಿನ್ ಜೊತೆ ನಾವ್ ಎಷ್ಟೋ ಡೀಲ್ಗಳಿಗೆ ಬಂದಿದ್ವಿ, ಸ್ವಲ್ಪ ಯಾಮಾರ್ ಇದ್ರು ನಾವೇ ಡೀಲ್ ಆಗೋಗ್ತಾ ಇದ್ವಿ. ಅಂತ ಟೈಮಲ್ಲೆಲ್ಲ ನಮ್ಮನ್ನ ಕಾಪಾಡ್ದವನು ನೀನು. ಅವಾಗೆಲ್ಲ ಕಾಪಾಡ್ದ ನೀನೇ ತಾನೆ. ಸಾಯಿಸ್ನೇ ಅಂತಿದ್ಯಾ? ಸಾಯಿಸು. ಟೀ ಕೊಡ. ಒಂದು ಆಯ್ತಣ. ನಾಲ್ಕು ಡೇ ಯಾಕಮ್ಮ? ಆಯ್ತಣ. ಬಜ್ಜಿ ಬಿಸಿ ಇದೆಯಾ? ಹಾ, ಬಿಸಿ ಆಗಿದೆ. ಮೂರು ಫ್ರೆಶ್ ಆಗಿ ಹಾಕ್ಬಿಟ್ಟು ಕೊಡು. ಆಯ್ತು. ಟೀ ಕಾಸು ನೀನೇ ಕೊಡ್ಬೇಕು, ನಮ್ಮ ಹತ್ರ ಕಾಸಿಲ್ಲ. ನಿಜವಾಗ್ಲೂ ಹೇಳ್ತಾ ಇದ್ವಿ ಕಿಚ್ಚ, ನಮ್ಮ ಹತ್ರ ದುಡ್ಡಿಲ್ಲ. ಈಗ ತಿನ್ನಿಲ್ಲ ಅಂದ್ರೆ ಸತೋಯ್ತೀನಿ ನಾನು. ಕಿಚ್ಚ ಬಿಸಿ ಬಜ್ಜಿ ಹಾಕವನೆ ತಿನ್ಲ. ಬಜ್ಜಿ ಕೊಡ, 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 ಬಜ್ಜಿ ಕೊಡ, ಕೊಡ. ತಿಂದೆ, ತಿಂದೆ. ಕಿಚ್ಚ, ನಾವ್ ಯಾಕೋ ರಿಸ್ಕ್ ತಗೊಂತಿದೀವಿ ಅನಿಸ್ತಿದೆ. ಸುಮ್ನೆ ಅವರಿಬ್ರನ್ನ ಬೇರೆ ಊರಿಗೆ ಕಳಿಸ್ಬಿಡೋಣ. ಅವರಿಬ್ರಿಗೆ ಮದುವೆ ಮಾಡಿಸ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ ನಾನು. ಇಷ್ಟ ದಿನ ಬೇರೆಯವರಿಗೋಸ್ಕರ ಬೆವರು ಸುರಿಸ್ತಾ ಇದ್ವಿ. ಪ್ರೀತಿಗೋಸ್ಕರ ಒಂದು ತೊಟ್ಟು ರಕ್ತ ಸುರಿಸೋದ್ರೆ ನಷ್ಟ ಅಲ್ಲ ಅನ್ಸುತ್ತೆ ನನಗೆ. ಐಶು, ಐಶು ನಿಂತ್ಕೋ. ಐಶು, ಐಶು, ಐಶು. ಯಾಕೋ ನಂಗೆ ಇಷ್ಟೊಂದು ತೊಂದರೆ ಕೊಡ್ತಾ ಇದೆ? ನೀನು ಮಾಡಿದೆ ಐಶು. ನೀನೇ ಪ್ರೀತಿಸೋದಕ್ಕೆ ನಾನು ನಮ್ಮ ಅಪ್ಪನ ಕಳ್ಕೊಂಡೆ. ಈಗ
ನನ್ ಕಷ್ಟದಲ್ಲಿ ಯಾರು ಒಬ್ರು ಇದಾರೆ ಅಂತ ಅವ್ರ ತಲೆ ಹೊಡೆದಾಕ್ತೆ ನೀನು. ಅವ್ರೇನು ದ್ರೋಹ ಮಾಡಿದ್ರು ನಿನ್ಗೆ? ನನಗೇನು ಗೊತ್ತಿಲ್ಲ ಐಶ್ವರ್, ನೀನ್ ಕಾಲ್ ಬಿಟ್ಟು ಅವ್ರಿಗೇನು ಮಾಡಬೇಡ. ಏನು ಗೊತ್ತಿಲ್ಲ ಐಶ್ವರ್ ಅಣ್ಣ, ಪ್ಲೀಸ್ ನೀವಾದ್ರೂ ಹೇಳಿ ಅವ್ರಿಗೇನು ಮಾಡ್ಬೇಕು. ದೇವ್ರ ಹತ್ರ ಕಣ್ಣೀರ್ ಸುರಿಸಿದ್ರೆ ನಮ್ಗೆ ಬರ ಸಿಗುತ್ತೆ. ನಮ್ಮ ಇವರೆಲ್ಲ ದುಡ್ಡುಗೋಸ್ಕರ ಏನ್ ಬೇಕಾದ್ರೂ ಮಾಡೋ. ನೀನ್ ಅಡಿ ತೂ ನಿನ್ ಜಮ್ಮಕ್ಕೆ ಬಂದ ಹೋಗೋಣ. ಹೋಗಿ ಅವನ ಕಾಲಕ್ಕೆ ಬೀಳ್ತಾ ಇದೆಯಲ್ಲ. ವಸಂತ ಸಿಗ್ತಾನೆ. ಅಣ್ಣ, ನಿಮ್ಮ ಮಗ ನನ್ನ ಕೈಲಿದ್ದಾನೆ. ಕಿಚ್ಚ, ಆ ತಾಮಸ್ ಮನೆಯಲ್ಲೂ ಯಾರಿಲ್ಲಣ್ಣ? ಇಲ್ಲ ಇಲ್ಲ ಇಲ್ಲ, ಅದನ್ ಬಿಟ್ರೆ ಇನ್ನೇನ್ ಗೊತ್ತು ನಿಮ್ಗೆ?